ದಿಕ್ಕುಗಳಲ್ಲೂ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನಗರದೆಲ್ಲೆಡೆ ಇನ್ನೂ 5 ದಿನ ಮಳೆಯ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆ ಘೋಷಿಸಲಾಗಿದೆ. बेंगलूरिन दिक्कु दिक्कुगळल्लू मळेयिंदागि अल्लोल कल्लोलवे सृष्टियागिदे. नगरदेल्लेडे इन्नू 5 दिनगळ काल मळे सुरियलिदे अन्नो मुन्सूचने हिन्नेलेयल्लि बेंगलूरु नगर जिल्लेय शाला कालेजुगळिगे इवत्तु रजेयन्न घोषिसलागिदे. बेंगलूरु नगर जिल्लाडळितदिंद इंदु रजे घोषिसलागिदे. बेंगलूरु दक्षिण विभागद डिडिपिआयिनिंद रजे बग्गे माहिति कूड लभ्यवायितु. ಇನ್ನು ನಗರದೆಲ್ಲೆಡೆ ಗಂಟೆ ಗಟ್ಟಲೆ ವರುಣನ ಆರ್ಭಟ ಮುಂದುವರೆದಿದ್ದು ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿವೆ. ಮಳೆಯ ಕಾಟದಿಂದ ಎದೆಗ ಶಾಲಾ ಕಾಲೇಜುಗಳಿಗೆ ಹೋಗುವುದಕ್ಕೂ ಕೂಡ ಅಸ್ತವ್ಯಸ್ತವಾಗಿದೆ. ಹೀಗಾಗಿ ಇವತ್ತು ರಜೆಯನ್ನ ಘೋಷಿಸಲಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ನಿರಂತರವಾಗಿ ಕಳೆದ ಒಂದು ವಾರದಿಂದ ವರುಣನ ಆರ್ಭಟ ರಾಜ್ಯದ ವಿವಿಧೆಡೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲೂ ಕೂಡ ಗಂಟೆಗಟ್ಟಲೆ ಸುರಿತಿರುವಂತಹ ವರುಣನ ಆರ್ಭಟಕ್ಕೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿ ನದಿಗಳಂತೆ ಭಾವಿಸ್ತಾ ಇದ್ದಾವೆ. ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಏನು ಇತ್ತೀಚೆಗೆ ಒಂದು ವಾರದಿಂದ ಅದು ಕೂಡ ಮಳೆ ಸಂಜೆ ಟೈಮ್ ನಲ್ಲಿ ಅಂದ್ರೆ ಕೆಲಸ ಮುಗಿಸಿಕೊಂಡು ಇನ್ನೇನು ಮನೆಗೆ ತೆರಳಬೇಕು ಅನ್ನೋ ಸಂದರ್ಭದಲ್ಲೇ ಗಂಟೆಗಟ್ಟಲೆ ಬಿಟ್ಟು ಬಿಡದೆ ವರುಣನ ಆರ್ಭಟ ಕೂಡ ಶುರುವಾಗುತ್ತೆ. ಇದರಿಂದಾಗಿ ಸಂಪೂರ್ಣವಾಗಿ ವಾಹನ ಸವಾರರು ಪರದಾಟವನ್ನ ಪಡಬೇಕಾದಂತ ಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಇನ್ನು ಹೀಗಾಗಿ ಇವತ್ತು ಬೆಂಗಳೂರು ನಗರದ ವಿವಿಧೆಡೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಬೆಂಗಳೂರು ದಕ್ಷಿಣ ವಿಭಾಗದ ಡಿಡಿಪಿಐ ರಿಂದ ಈ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಯಿತು. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಬಿಟ್ಟು ಬಿಡದೆ ವರುಣನ ಆರ್ಭಟ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ರಾತ್ರಿ ಆಗ್ತಾ ಇದ್ದಂತೆ ಧಾರಾಕಾರ ಮಳೆಯಾಗುತ್ತೆ. ಭಾರಿ ಮಳೆಗೆ ವಾಹನ ಸವಾರರು ಪರದಾಟವನ್ನ ಪಡೆದಿದ್ದಾರೆ. ವಿಜಯನಗರ, ಬಸವನಗುಡಿ, ಕೋರ್ಮಂಗಲ, ಇನ್ನು ಎಂಜಿ ರೋಡ್ ಹಾಗೆ ಟ್ರಿನಿಟಿ ಸರ್ಕಲ್, ಇಂದಿರಾನಗರ್, ಕೆಆರ್ ಮಾರ್ಕೆಟ್, ಶಾಂತಿ ನಗರ, ಮಲ್ಲೇಶ್ವರಂ, ಹೆಬ್ಬಾಳದ ಸುತ್ತಮುತ್ತ ನಿರಂತರವಾಗಿ ಮಳೆ ಸುರಿತಾ ಇದೆ. ಇನ್ನು ಕೆಆರ್ ಮಾರ್ಕೆಟ್, ಚಿಕ್ಕಪೇಟೆ ರಸ್ತೆಗಳು ಜಲಾವೃತಗೊಂಡು ಬೆಂಗಳೂರಿನಾದ್ಯಂತ ಸುರಿದಂತಹ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಕಳೆದ ಒಂದು ವಾರದಿಂದ ಬೆಂಗಳೂರಿನಲ್ಲಿ ರಾತ್ರಿ ಆಗ್ತಾ ಇದ್ದಂತೆ ಧಾರಾಕಾರ ಮಳೆ ಸುರಿಯುತ್ತೆ. ಇನ್ನು ಈ ಧಾರಾಕಾರ ಮಳೆಯಿಂದಾಗಿ ವಾಹನ ಸವಾರರು ಪರದಾಟವನ್ನ ಪಡೆದಿದ್ದಾರೆ. ಅಂದ್ರೆ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ವರುಣನ ಅಟ್ಟಹಾಸ ಮುಂದುವರಿಯುತ್ತೆ. ಹೀಗಾಗಿ ಎಲ್ಲರೂ ಕೂಡ ಮನೆಗಳಿಗೆ ತೆರಳೋದಕ್ಕೆ ಹರಸಾಹಸವನ್ನ ಪಡ್ತಾರೆ. ಒಂದು ಕಡೆ ಮಳೆ ಆದ್ರೆ ಇನ್ನೊಂದು ಕಡೆ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡು ನದಿಗಳಂತೆ ಆ ನೀರಿನಲ್ಲಿ ಹೋಗೋದಕ್ಕೆ ನೋಡ್ತಾ ಇರಬಹುದು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಸಂಪೂರ್ಣವಾಗಿ ರೋಡ್ಗಳೆಲ್ಲವೂ ಕೂಡ ಜಲಾವೃತಗೊಂಡು ವಾಹನ ಸವಾರರು ಪರದಾಟವನ್ನ ಪಡ್ತಿದ್ದಾರೆ. ಇನ್ನು 3-4 ದಿನಗಳು ಇದೇ ರೀತಿ ವರುಣನ ಆರ್ಭಟ ಇರುತ್ತೆ ಅಂತ ಹವಾಮಾನ ಇಲಾಖೆಯಿಂದ ಮುನ್ನೆಚ್ಚರಿಕೆ ಕೂಡ ಬಿಡುಗಡೆಯಾಗಿದೆ. ಹೀಗಾಗಿ ಬೆಂಗಳೂರು ನಗರ ಜಿಲ್ಲಾಡಳಿತದಿಂದ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಿಸಲಾಗಿದೆ. ನಗರದೆಲ್ಲೆಡೆ ಗಂಟೆಗಟ್ಟಲೆ ವರುಣನ ಆರ್ಭಟ ಇರೋದ್ರಿಂದ ಮಳೆಯ ಕಾಟದಿಂದ ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೆ ಆಗ್ತಿಲ್ಲ. ಹೀಗಾಗಿ ಇವತ್ತು ರಜೆ ಘೋಷಿಸಿದ್ದಾರೆ. ಇನ್ನು ನಾಳೆ ಎಂದಿನಂತೆ ಗಣೇಶನ ಹಬ್ಬ ಇರೋದ್ರಿಂದ ನಾಳೆ ಏನು ಸರ್ಕಾರಿ ರಜೆ ಇರುತ್ತೆ. ಹೀಗಾಗಿ 2 ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದಾರೆ. ಇನ್ನೊಂದು ಕಡೆ ಹಬ್ಬದ ಕಾಟ ಕೂಡ ಈ ಮಳೆಯಲ್ಲಿ ಹಬ್ಬಕ್ಕೆ ಯಾವ ರೀತಿ ಖರೀದಿ ಮಾಡುತ್ತಾರೆ ಜನರು ಅನ್ನೋದು ಕೂಡ ಅದು ಮತ್ತೊಂದು ಹರಸಾಹಸ ಅಂತಾನೆ ಹೇಳಬಹುದು. ಯಾಕಂದ್ರೆ ಹಬ್ಬದ ಸಂದರ್ಭದಲ್ಲಿ ಕೆಆರ್ ಮಾರ್ಕೆಟ್ ನಲ್ಲಿ ಜನವೋ ಜನ ಎಂದಿನಂತೆ ಗೊತ್ತಿರುವಂತ ವಿಚಾರ. ಕೆಆರ್ ಮಾರ್ಕೆಟ್ ನಲ್ಲಿ ಮಳೆಯಿಂದಾಗಿ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಇನ್ನು ಈ ಹಬ್ಬದ ಸಂದರ್ಭದಲ್ಲಿ ಮತ್ತಷ್ಟು ತೊಂದರೆ ಎದುರಾಗುತ್ತೆ.